ಬಣ್ಣ ಅಂತ ಬಂದು ಬಂದಾಗ ಅಲ್ಲಿ ಯಾವತ್ತು ಈ ಗಾಸಿಪ್ ಇವನ್ ನಿಮ್ಮಲ್ಲೂ ಅಲ್ವಾ ಕಮ್ಮಿ ಇಲ್ಲ, ನಮಗೂ ಕಮ್ಮಿ ಇಲ್ಲ. ಗಾಸಿಪ್ ಅನ್ನೋದು, ನೆಗೆಟಿವ್ ಮಾತಾಡೋದೆಲ್ಲವೂ ಕೂಡ ಜಾಸ್ತಿನೇ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ, ಈ ಗಾಸಿಪ್ ಮಾಡೋರು, ನೆಗ್ಲೆಕ್ಟ್ ನೆಗೆಟಿವ್ ಮಾತಾಡೋರು ಜಾಸ್ತಿ ಇರ್ತಾರೆ, ಅದನ್ನು ಅದಕ್ಕೊಂದು ತಂಡನೇ ಇದೆ ಅಂತ ಹೇಳ್ಬೋದು. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಕಡಕಂಗೆ ಏನಾದ್ರು ಹೇಳೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಅದೇ ನಾನು ಹೇಳೋದಿಷ್ಟೇ, ನಿಮ್ಮ ಕೈಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಬೇರೆಯವ್ರಿಗೆ ಹರ್ಟ್ ಮಾಡೋದಕ್ಕೆ ಹೋಗಬೇಡಿ. ಕಮೆಂಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೋಡದೇ ಇದ್ರೇ ಆಗೋಗ್ಬಿಡುತ್ತೆ. ಸುಮ್ಮನೆ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನು ವೇಸ್ಟ್ ಮಾಡಿಕೊಂಡು ಅದರಿಂದ ನಮಗೇನು ಎಫೆಕ್ಟ್ ಆಗ್ತಿರಲ್ಲ, ಅವ್ರಿಗೆ ಅವರೇ ಎಫೆಕ್ಟ್ ಮಾಡ್ಕೊಳ್ತಿರ್ತಾರೆ, ಅದು ಅವ್ರಿಗೆ ಅರ್ಥ ಆಗ್ತಾ ಇರಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ತೀರಾ? ಸೊ ಆರೋಗ್ಯನ ಹಾಳು ಮಾಡ್ಕೊಳ್ಳದೆ ಆರಾಮಾಗಿ ಪಾಸಿಟಿವ್ ಆಗಿ ಖುಷಿ ಖುಷಿಯಾಗಿ ಇರಿ ಲೈಫಲ್ಲಿ. ಸುಮ್ಮನೆ ಅನ್ವಾಂಟೆಡ್ ವಿಷಯಕ್ಕೆ ಇಲ್ದಿರೋ ವಿಚಾರಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಅಂತೂ ಇಲ್ಲ. ಯಾಕಂದ್ರೆ ಬೆಳೆಯವ್ರು ಯಾವಾಗಲೂ ಬೆಳೀತಾ ಇರ್ತಾರೆ, ತುಳಿಯವ್ರು ಯಾವಾಗಲೂ ತುಳಿತಾ ಇರ್ತಾರೆ. ಸೂಪರ್. ಇಲ್ಲೇ ಪೇರೆಂಟ್ಸು ಇದ್ದಾರೆ, ಪೇರೆಂಟ್ಸು ನೋಡ್ತಿರ್ತಾರೆ, ನಿಮ್ಮ ಫ್ರೆಂಡ್ಸು ನೋಡ್ತಿರ್ತಾರೆ, ಡ್ರೀಮ್ ಬಾಯ್ ಹೇಗಿರಬೇಕು ಅಂತ ಹೇಳಿ. ನನ್ನ ಮದುವೆ ಆಗೋ ಹುಡುಗ ಹಿಂಗಿರಬೇಕು ಅಂತಿದ್ರೆ ಹೆಂಗಿರಬೇಕು ಅಂತ ಹೇಳಿ. ಕಷ್ಟ ಕೊಡ್ತಾರೆ, ಯೋಚನೆ ಮಾಡಿಲ್ವಾ? ಏನ ಚೆನ್ನಾಗಿರ್ಬೇಕು, ಒಳ್ಳೆ ಗುಣ ಇದ್ರೆ, ಒಳ್ಳೆ ಕ್ಯಾರೆಕ್ಟರ್ ಆಗಿದ್ರೆ ಅಷ್ಟೇ ಸಾಕು. ಡ್ರೀಮ್ ಪ್ರಾಜೆಕ್ಟ್, ಇಂಥ ಒಂದು ಸಿನಿಮಾ ಮಾಡ್ಬೇಕು ನಾನು ಅನ್ನೋ ಥರ ಇದ್ರೆ ಏನು ಮಾಡೋಕ್ಕೆ ಇಷ್ಟ? ಅದೇ, ಇದು ಅನ್ಶು ಇಸ್ ಆಲ್ಸೋ ಮೈ ಡ್ರೀಮ್ ಪ್ರಾಜೆಕ್ಟ್. ಅನ್ಶು ಥರದ್ದೇ ಬೇರೆ ಬೇರೆ, ಒಂದು ವುಮೆನ್ ಓರಿಯೆಂಟೆಡ್ ಆಗಿರ್ಬೋದು, ಬೇರೆ ಬೇರೆ ನನ್ನ ಪಾತ್ರಕ್ಕೊಂದು ಒಂದು ಪ್ರಾಮಿನೆಂಟ್ ಆಗಿರೋ ಒಂದು ಪಾತ್ರ ಸಿಕ್ಕಿದ್ರೆ ನಾನು ಖಂಡಿತ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರದ ಒಂದು ಪಾತ್ರಗಳು ನಂಗೆ ತುಂಬ ಮೈ ಡ್ರೀಮ್ ಪ್ರಾಜೆಕ್ಟ್ ಅಂತ. ಹಾಗಾಗಿ ಐ ವಿಶ್ ಈ ಥರ ಪ್ರಾಜೆಕ್ಟ್ಸ್ನ ಜಾಸ್ತಿ ಬರಲಿ. ಓಕೆ, ಈಗ ನಮ್ಮ ಕನ್ನಡ ಸ್ಟಾರ್ಗಳ ಜೊತೆ ಯಾರ ಜೊತೆ ಶೇರ್ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿ ಸ್ಟಾರ್ಗಳು? ಅದೇ ಗೊತ್ತಾಯಿತು, ಆಬ್ವಿಯಸ್ಲಿ ಇವಾಗ ರಕ್ಷಿತ್ ಶೆಟ್ಟಿ ಸರ್, ಶೆಟ್ಟಿ ಇಸ್ ಅವರ್ ಗ್ರೂಪಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ಹೋಪ್ಫುಲ್ಲಿ ಸದ್ಯದಲ್ಲೇ ಒಂದು ನ್ಯೂಸ್ ಕೊಡ್ತೀನಿ, ಅಂದರೆ ನಾಟ್ ರಿಯಲಿ ಬಿಗ್ ನ್ಯೂಸ್ ಬಟ್ ಒಂಥರ ಗುಡ್ ನ್ಯೂಸ್ ಸದ್ಯದರಲ್ಲೇ ಕೊಡ್ತೀನಿ. ಆ್ಯಂಡ್ ಅದೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರೋದು ಯಾವತ್ತೂ ಸುಳ್ಳಾಗಲ್ಲ. ಆ್ಯಂಡ್ ಕೆಲಸ ಯಾವಾಗಲೂ ಶ್ರದ್ಧೆಯಿಂದ ಮಾಡಿದರೆ ಅದು ಯಾವಾಗಲೂ ಫ್ರೂಟ್ಫುಲ್ ಆಗಿರುತ್ತೆ ನಮ್ಮ ಲೈಫ್ಗೆ. ಸೊ ಅದನ್ನು ನಾನು ನಂಬ್ತೀನಿ. ಆ್ಯಂಡ್ ಅದೇ ಥರ ಆಗ್ತಿದೆ ನನ್ನ ಲೈಫಲ್ಲೂ ಟಚ್ಔಟ್. ಆ್ಯಂಡ್ ಎಸ್, ಅದೇ ಶೆಟ್ಟಿ ಅವರ ಜೊತೆ ಕೆಲಸ ಮಾಡಬೇಕು ಅಂತ ಆಗುತ್ತೆ. ಓಕೆ, ಡಯಟ್ ವರ್ಕೌಟ್ ಅನ್ನೋದು ಈ ಬಣ್ಣದ ಲೈಫಲ್ಲಿ ಇರಬೇಕು, ಇರುತ್ತೆ ಆಲ್ಮೋಸ್ಟ್ ಅಲ್ಲಿ. ನಿಮ್ಮ ಲೈಫ್ಗೆ ಅದೇನಾದ್ರು ಇದೆಯಾ ಡಯಟು ವರ್ಕೌಟ್ಲಿಕೇಬಲ್ ಅಂತ? ಅದನ್ನ ಕೇಳಿಸ್ಲಿಲ್ಲ. ಯಾಕೆ ಅಂದ್ರೆ ಫುಡ್ ಎಲ್ಲ ತುಂಬಾ ಕಂಟ್ರೋಲಲ್ಲೇ ಇರ್ತೀರೇನೋ ನೀವು, ಜಂಗು ಗಿಂಕ್ ಏನಿಲ್ಲ ಅನ್ಕೋತೀರಪ್ಪ? ನನಗೇನು ಮಾಡದೆ, ಆಕ್ಚುಲಿ ನಾನೇನು ಅದೆಲ್ಲ ಮಾಡ್ಬೇಕು, ನಾನೇನು ಮಾಡ್ತಾ ಇಲ್ಲ. ಅದಕ್ಕೆ ಕರೆಕ್ಟ್ ಆಗಿದ್ದೀರಾ? ಹೌದಾ, ಏನೋ ಅಪ್ಪ. ಬಟ್ ಇಲ್ಲ, ನಾನು ಡಯಟ್ ಅಂತ ಕರೆಕ್ಟ್ ಆಗಿ ಏನೋ ಸ್ಟ್ರಿಕ್ಟ್ ಡಯಟ್ ಅದೆಲ್ಲ ಏನು ಮಾಡಲ್ಲ. ಏನು ಇಷ್ಟಪಡ್ತೀನಿ ಜಾಸ್ತಿ ನಿಮ್ಗೆ ಇಷ್ಟ ಅಂತ? ನಂಗೆ ತುಂಬಾ ಇಷ್ಟ ಆಗೋದು, ಅಯ್ಯೋ ಶಾಂತ ಮಮ್ಮಿ ಸಂಕ್ರಾಂತಿ ದಿನ ನಾನ್ ವೆಜ್ ಇಷ್ಟ? ನಾನ್ ವೆಜ್ ತುಂಬಾ ಇಷ್ಟಪಡ್ತಿರ್ತೀನಿ. ಓಕೆ, ಅಂದ್ರೆ ಕೇರಳ ಫುಡ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಕೇರಳ ಫುಡ್ ನಮ್ಮ ಮನೇಲಿ ಮಾಡೋದು ಕಮ್ಮಿನೇ. ನಮ್ಮ ಮನೇಲಿ ಫುಲ್ಲು ಬ್ಯಾಂಗ್ಳೂರೆನ್ಸ್ ಆಗ್ಬಿಡ್ತೀವಿ ನಾವು, ಎಲ್ಲ ಕರ್ನಾಟಕ ಕನ್ನಡ ಎಲ್ಲ ಹಿಂಗೇನೆ. ಬಟ್ ಕೇರಳ ಫುಡ್ಸ್ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಆದ್ರೆ ನಂಗೆ ಜಾಸ್ತಿ ನಮ್ಮ ಕರ್ನಾಟಕ ಡಿಶ್ ನಂಗೆ ಇಷ್ಟ. ಸೂಪರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.